ಎಲ್ಲೂ ಚುನಾವಣೆ ಅಂದರೆ ಕುರುಡು ಕಾಂಚನದ್ದೇ ಮಹತ್ವ ದುಡ್ಡಿಲ್ಲದೆ ಎಲೆಕ್ಷನ್ ಮಾಡಲಿಕ್ಕಾಗದ ಒಂದು ಸನ್ನಿವೇಶ ಈಗ ಮತದಾರನೂ ಆಗಾಗ್ಬಿಟ್ಟಿದ್ದಾನೆ ಪೊಲಿಟಿಕಲ್ ಕ್ಯಾಂಡಿಡೇಟ್ಸು ಆಗಾಗ್ಬಿಟ್ಟಿದ್ದಾರೆ ಪಕ್ಷಗಳಾಗ್ಬಿಟ್ಟೆ ಅಂಥ ಒಂದು ಸ್ಟ ರೈತ ಸಾಮಾನ್ಯನಾದ ರೈತನಿಗೆ ಯಾವುದೇ ಪಾರ್ಟಿ ಗುರುತಿಸಿ ಅವನಿಗೆ ಕ್ಯಾಂಡಿಡೇಟ್ ಮಾಡಿ ಅವನಿಗೆ ಖರ್ಚು ಮಾಡೋ ಒಂದು ಆ ಒಂದು ಕೆಪ್ಯಾಸಿಟಿ ಇರುತ್ತಾ ಚುನಾವಣೆಯನ್ನು ಎದುರಿಸುವ ಕೆಪ್ಯಾಸಿಟಿ ಇರುತ್ತಾ ಬಹಳ ಉದ್ಯಮಿ ಆಗಿದ್ದರೆ ದುಡ್ಡಿದ್ದರೆ ಆ ಜನಬಲ ತೋಳಬಲ ಎಲ್ಲ ಧನಬಲ ಇದ್ರೇ ಈ ಟಿಕೆಟ್ ಕೊಡೋಕ್ಕೆ ಸುಮಾರು ಪರೀಕ್ಷೆ ಮಾಡ್ತಾರೆ ಅಂಥದ್ರಲ್ಲಿ ರೈತರಿಗೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು ಏ ಸರ್ ಸರ್ ಸಾಹೇಬರು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಸರ್ ನಿಜವಾಗ್ಲೂ ಜನ ಮತ್ತು ವೋಟರ್ಸು ಭ್ರಷ್ಟರಲ್ಲ ಸರ್ ನಾವು ಅವ್ರನ್ನ ಭ್ರಷ್ಟರಾಗಿ ನಾವು ರಾಜಕಾರಣಿಗಳು ಮಾಡಿದ್ದೀವಿ ಸರ್ ಯಾರು ದುಡ್ಡು ಕೇಳೋದಿಲ್ಲ ಸರ್ ನಾನು ಓಟ್ ಹಾಕ್ಬೇಕಾದ್ರೆ ದುಡ್ಡು ಕೊಡೋದು ನಿಜವಾಗ್ಲು ಸರ್ ನಾನು ಎಲ್ಲ ಕಡೆ ಹೇಳ್ತೀನಿ ಮತ್ತೆ ಇಲ್ಲೂ ಹೇಳ್ತಾ ಇದ್ದೀನಿ ಜನ ನೋಡ್ಬೇಕು ಸರ್ ಓಟರ್ಸ್ನ ಭ್ರಷ್ಟರಾಗಿ ಮಾಡಿದ್ದು ಯಾರಂದ್ರೆ ರಾಜಕಾರಣಿಗಳ ಸರ್ ನಾವು ಒಬ್ಬ ಐನೂರು ಕೊಡ್ತಾನೆ ಅಂತ ನಾನು ಸಾವಿರ ಕೊಡ್ತೀನಿ ಅಂತ ಹೋಗೋದು ಬೇಡ ಅಂದ್ರೆ ಕೂಡ ದುಡ್ಡು ಕೊಡೋದು ಪ್ರಮಾಣಗಳು ಪ್ರಮಾಣಗಳಿಡ್ಸ್ಕೊಡೋದು ಆಸೆ ಅಂಶಗಳಿಡ್ಸೋದು ನಿಮ್ಮ ಕ್ಷೇತ್ರ ಮುಂದೆ ಹೋಗಿ ಲಾಡುಗಳನ್ನು ಸರ್ ಹಿಂದೆ ಒಂದು ನಾನು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಾನು ಕೂಡ ಎ ನಾಗರಾಜ್ ಅವರು ಎಚ್ ಬಿ ದ್ಯಾವರಪ್ಪನವರು ಮತ್ತು ಕೃಷ್ಣೇಶ್ ಶೆಟ್ಟರು ಎಚ್ ಮೂರು ಸಾರಿ ನಾಗರಾಜ್ ಸಾಹೇಬ್ರ ಜೊತೆಲಿದ್ದೆ ಕಾಂಗ್ರೆಸ್ಸಿನ ಶಾಸಕರಾಗಿ ಮತ್ತು ಎರಡು ಸಾರಿ ಸೋತಿದ್ರು ನಾನು ಅವ್ರ ಜೊತೆ ಹೋದ್ಮೇಲೆ ಮೂರು ಸಾರಿ ಗೆದ್ದಿದ್ದರು ಎಚ್ ಬಿ ದ್ಯಾವರಪ್ಪನವರು ನಾಲ್ಕು ಸಾರಿ ನಿಂತಿದ್ದರು ಎರಡು ಸಾರಿ ಗೆದ್ದಿದ್ರು ಜನತಾ ಪಕ್ಷದಲ್ಲಿ ಸರ್ ಇವ್ರು ಯಾರೂ ಕೂಡ ದುಡ್ಡು ಕೊಡ್ತಾ ಇರಲಿಲ್ಲ ಸರ್ ಹಳ್ಳಿಗೆ ಹೋಗೋರು ಅಲ್ಲಿ ಬೇಕಾದವರು ಪಕ್ಷದ ಮುಖಂಡನಿಗೆ ಸೇರಿಸ್ಕೊಂಡ್ರು ಓಟ್ ಕೇಳೋರು ಓಟ್ ಹಾಕ್ಸ್ಕೊತಾದ್ರು ಎಲೆಕ್ಷನ್ ಬೂತದ್ದು ನಮ್ಗೆ ಎಷ್ಟು ಚೆನ್ನಾಗಿ ಗ್ಯಾಪ್ ಇದೆ ಸರ್ ಅಂದರೆ ನೂರು ರೂಪಾಯಿ ಕೊಡ್ತದೆ ಒಂದು ಬೂತಕ್ಕೆ ಎಲೆ ಅಡಿಕೆ ಹಂಚೋದಕ್ಕೆ ಆ ನೂರು ರೂಪಾಯಿ ಅಲ್ಲಿ ಓಟ್ ಹಾಕಕ್ಕೆ ಬಂದವರಿಗೆ ಎಲೆ ಅಡಿಕೆ ಟೇಬಲ್ ಮೇಲೆ ಇಟ್ಕೊಂಡು ನಮಸ್ಕಾರ ಹಾಕಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲೆ ಅಡಿಕೆ ಕೊಟ್ಟು ಓಟ್ ಹಾಕ್ರಿ ಅಂತ ದಿನ ದಿನಗಳು ಓಡ್ತಾಯಿದ್ದೆವು ಈ ಬಿ ಜೆ ಪಿ ನಮ್ಮ ಸನ್ಮಾನ್ಯ ಕೃಷ್ಣ ಶೆಟ್ಟಿ ಸಾಹೇಬರು ಬಂದಾದಾಗ ಮಾಲು ತಾಲೂಕು ಕೆಟ್ಟದ್ದು ಸರ್ ಅಲ್ಲಿಂದ ಕೆಡ್ಸ್ಕೊಂಡು ಬರ್ತಾನೇ ಇದೀವಿ ನಾವು ಆ ಜನನ ನಮ್ಮ ತಾಲೂಕಿನ ಜನನ ಕೆಡ್ಸ್ಕೊಂಡು ಬರ್ತಾರೋರೆ ನಾವು ಸರ್ ಅಂದರೆ ನಿಮ್ಮ ಪಾತ್ರ ಇದೆ ಅಂತೀರ ಸರ್ ಸರ್ ಏನಾಯಿತು ಅಂದರೆ ಪಾತ್ರ ಅಂದರೆ ನನ್ನ ಪಾತ್ರ ಇಲ್ಲ ಅಂತ ನಾವು ಆಗೋದಿಲ್ಲ ಸರ್ ಕೃಷ್ಣ ಶೆಟ್ಟರು ಬಂದರು ಅವನು ಸೋಲಿಸ್ಬೇಕಂತೇಳಿ ಇನ್ನೂ ಶ್ರೀಮಂತ ಯಾರು ದುಡ್ಡಿರೋನು ಯಾರು ಅಂತ ಹುಡುಕಬೇಕಾಯ್ತು ಮಂಜುನಾಥ್ಗೊಂಡು ತಂದ್ವಿ ಮಂಜುನಾಥ ಗೌಡನ ಕರ್ಕೊಂಬಂದು ಮಾಡಬೇಕಾದ ನಮ್ಮ ಪ್ರಯತ್ನ ಏನು ಜೆ ಡಿ ಎಸ್ನಿಂದ ಅವತ್ತು ನಾನು ಜೆ ಡಿ ಎಸ್ಸಲ್ಲಿದ್ದೆ ಹೊಸಕೋಟೆಯವರು ಮಂಜುನಾಥ್ ಗೌಡ್ರಾಗಿದ್ದರು ಮಂಜುನಾಥಗೌಡರು ಇಲ್ಲದಿದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೃಷ್ಣ ಶೆಟ್ಟರು ಮಂತ್ರಿ ಇದ್ದಾಗ ಐದು ಜಿಲ್ಲಾ ಪಂಚಾಯತ್ ಒಂದೇ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಶ್ರೀಮತಿಯವರು ಜೆ ಡಿ ಎಸ್ ಸಿಂಬಲಲ್ಲಿ ಕೋಲಾರ ಜಿಲ್ಲಾ ಪಂಚ ಪ್ರೆಸಿಡೆಂಟ್ ಇದ್ದರು ಆಮೇಲೆ ಮಂಜುನಾಥ್ ಗೌಡನು ಟಿಕೆಟ್ ಕೊಡುತ್ತೋದಕ್ಕೆ ಪಾತ್ರ ನಾನೇ ವಿಶೇಷವಾದ ಪಾತ್ರವನ್ನು ವಹಿಸಿ ಕುಮಾರಣ್ಣರ ಹತ್ರ ಹೋಗಿ ಟಿಕೆಟ್ ಕೊಡಿಸಿ ಎಮ್ ಎಲ್ ಎ ಮಾಡಿ ನಮಗೂ ಅವರು ಕ ಸ್ವಲ್ಪ ಮನಸ್ತಾಪ ಬಂದಿದ್ದ ನಾನು ಬಿಡಬೇಕಾಯಿತು ಬಿಡಬೇಕಾದಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಹದಿನೈದು ವರ್ಷ ಆಗಿತ್ತು ಶಾಸಕರು ಇರಲಿಲ್ಲ ಬರೀ ಒಂಬತ್ತುವರೆ ಸಾವಿರ ಕೇಳಿದಿತ್ತು ಅದು ಡಿಪಾಸಿಟ್ ಕೂಡ ಕಳ್ಕೊಂಡ್ಬಿಟ್ಟಿತ್ತು ಮೂಲತಃ ಇದು ಕಾಂಗ್ರೆಸ್ ಕ್ಷೇತ್ರ ಇತ್ತು ಮೊದಲು ನಾನು ಮತ್ತೆ ಕಾಂಗ್ರೆಸ್ ಸೇರಿಕೊಂಡೆ ಕೆ ಎಚ್ ಮನಿಯಪ್ಪನವರು ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಯಾರು ಇಲ್ಲಪ್ಪ ನೀನು ಬರಲೇಬೇಕು ಅಂತ ಸೇರ್ಪಡೆ ಮಾಡ್ಕೊಂಡೆ ನನ್ನ ಮೂಲತಃ ಕಾಂಗ್ರೆಸ್ಗ ಹಾ ಸೇರಿದ ಆದಮೇಲೆ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡಿದೆ ಅಂತ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಗೌಡರು ನನಗೆ ಕೊಟ್ಟಂತ ಕಷ್ಟ ನಮ್ಮ ಕುಟುಂಬದಿಂದಂತ ನೋವು ಇನ್ನೊಬ್ಬರಿಗೆ ಬೇಡ ಅಷ್ಟು ಕಷ್ಟಗಳು ಕೂಡ ಆಯಿತು ಏನಾಯ್ತು ಸರ್ ಆದರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ business ಅದು ಇದ್ಮೇಲೆ ನಿಮ್ಮ ವೈಯಕ್ತಿಕವಾಗಿ ತಗೊಂಡಂತವರು ತುಂಬಾ ಕಷ್ಟಗಳು ತೊಂದರೆಗಳು ಕೊಟ್ಟಿದಂತವರು ಅಲ್ಲ ಒಂದು ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಅನುಭವವನ್ನು ಆಧರಿಸಿ ಅಲ್ಲಿ ನಿಮ್ಮನ್ನು ಕ್ಷಯ ಬರಮಾಡ್ಕೊಳ್ತಾರೆ ಒಂದು ಪಕ್ಷಕ್ಕೆ ಆಮೇಲೆ ಅವರ ಗೆಲುವಿನಲ್ಲೂ ನಿಮ್ಮ ಪ್ರಮುಖ ಪಾತ್ರ ವಹಿಸಿರ್ತೀರಿ ಹಂಗಿದ್ದಾಗ ಯಾಕೆ ಅಲ್ಲಿ ವೈಮನಸ್ಸು ಬಂತು ಅಂತ ಕೇಳ್ಬೋದಾ ಹೌದು ಸರ್ ಯಾಕೆ ಅಂದರೆ ನಾನು ಪಕ್ಷ ಬಿಡೋದು ಅಂತ ತೀರ್ಮಾನ ಮಾಡಿದೆ ಇವರು ಆಡಳಿತ ರೀತಿ ನಮ್ಮ ಮನಸ್ಸು ಸಮಾಧಾನ ಆಗದೆ ಇದ್ದಾಗ ನಾವ್ ಎಲ್ಲೋ ಒಂದ್ ಕಡೆ ಮಾಡಿದ್ದೀವಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಹೋಗ್ಬೇಕಾಗ್ತದೆ ನಮ್ಮ ಮೂಲತಃ ಪಕ್ಷಕ್ಕೆ ಅಂತ ನಾನು ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡಾದಾಗ ವೈಯಕ್ತಿಕವಾಗಿ ತೊಂದರೆಗಳು ಕೊಡಂತ ಕೆಲಸ ಮಾಡಿದ್ದು ಅಧಿಕಾರ ಫೋವರ್ ಇತ್ತಲ್ಲ ಶಾಸಕರ ಒಂದು ಬಳಸ್ಕೊಂಡು ತೊಂದರೆಗಳು ಕೊಟ್ಟಂತಹುದು